ಶಿರ್ಸಿ ಇದು ಮಲೆನಾಡ್ ಪ್ರದೇಶ. ಇಲ್ಲಿ ಮಾರಿಕಾಂಬಾ ಟೆಂಪಲ್ ಇದೆ. ಇದು ಮಾರಿಕಾಂಬಾ ಜಾತ್ರೆ 2 ವರ್ಷಕ್ಕೊಮ್ಮೆ ನಡೆಯುತ್ತೆ. ಕರ್ನಾಟಕದಲ್ಲೇ ಅತಿ ದೊಡ್ಡ ಜಾತ್ರೆ ಇದು. ದೇವಿ ಆಶೀರ್ವಾದದಿಂದ ತುಂಬ ಚೆನ್ನಾಗಿ ನನ್ನ ಬಿಸ್ನೆಸ್ ನಡೀತಾ ಇದೆ. ನಮಸ್ಕಾರ, ನನ್ನ ಹೆಸರು ಭಾಗ್ಯಶ್ರೀ ಅಂತ. ನಾನು ಉತ್ತರ ಕನ್ನಡ ಡಿಸ್ಟಿಕ್ಕು ಶಿರ್ಸಿಯಲ್ಲಿರೋದು. ನನ್ನ ಹಸ್ಬೆಂಡ್ ಬಂದು ಮೊಬೈಲ್ ಶಾಪ್ ಇದೆ. ನನಗಿಬ್ಬರು ಮಕ್ಕಳು, ಒಬ್ಬಳು ಮಗಳು ಪ್ರಕೃತಿ ಅಂತ ಫಸ್ಟ್ ಸ್ಟ್ಯಾಂಡರ್ಡು, ಮಗ 7th ಪೃಥ್ವಿರಾಜ್ ಅಂತ. ನನ್ನ ವರ್ಕ್ ಬಂದು ಟೈಲರಿಂಗು. ನಾನು ಭಾಳ ವರ್ಷದಿಂದ ಟೈಲರಿಂಗ್ ಮಾಡ್ಕೋತಾ ಇದ್ದೀನಿ. ನನಗೆ ಕಸ್ಟಮರ್ ಎಲ್ಲ ಎಂಬ್ರಾಯ್ಡ್ರಿ ವರ್ಕ್ಸು ಮತ್ತು ಹ್ಯಾಂಡ್ ವರ್ಕ್ ಎಲ್ಲ ಬಂದಾಗ ನಾನು ಬೇರೆಯವ್ರ ಹತ್ರ ಅದನ್ನು ಕೊಡ್ತಾ ಇದ್ದೆ. ಹಾಗಾಗಿ ನನಗೆ ನಾನೇ ಯಾಕೆ ಮಾಡಬಾರ್ದು ಅಂತ ಅಂದ್ಕೊಂಡು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ನನಗೆ ಕೃಷ್ಣ ಸೀವಿಂಗ್ ಸೊಲ್ಯೂಷನ್ ಬಗ್ಗೆ ನಾನು ನೋಡಿದೆ. ಆವಾಗ ಮೆಗಾ ಮ್ಯಾಮ್ ಅವರಿಗೆ ನಾನು ಕಾಲ್ ಮಾಡಿದೆ. ಆಗ ಅವರು, ನಾನು ಚಿಕ್ಕದೊಂದು ಮಷಿನ್ ತೊಗೊಳ್ಬೇಕು ಅನ್ನೋ ಒಂದು ಪ್ಲ್ಯಾನ್ ಇತ್ತು ನಂದು, ಬರ್ನಿ ನಾ ಈ ಥರ. ಆವಾಗ ಮೆಗಾ ಮ್ಯಾಮ್ ನನಗೆ ಹೇಳಿದ್ರು, ಈ ಥರ ಮ್ಯಾಮ್ ರಿಕೋಮಾ SWD ಮಷಿನ್ ಇದೆ, ಹಿಂಗೆ ಒಂದೇ ಫ್ರೇಮಲ್ಲೇ ಡಿಸೈನ್ ಮಾಡ್ಬೋದು, ನಿಮಗೆ ಟೈಮಿಂಗ್ ಎಲ್ಲ ಸೇವ್ ಆಗುತ್ತೆ ಅಂತ ಅದ್ರ ಬಗ್ಗೆ ತುಂಬಾ ಅವ್ರು ಹೇಳಿದ್ರು ನನಗೆ. ಆಗ ನನಗೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಭಾಳ ಆಗುತ್ತಲ್ಲ ಅಂತ ಸ್ವಲ್ಪ ಯೋಚನೆ ಇತ್ತು. ಆಮೇಲೆ ನನ್ನ ಅಕ್ಕ ನಂಗೆ ತುಂಬ ಸಪೋರ್ಟ್ ಮಾಡಿದ್ಲು, ಈಗ ಒನ್ ಟೈಮ್ ಇನ್ವೆಸ್ಟ್ ಮಾಡೋದು, ನೀನು ಮಾಡು ಆಗುತ್ತೆ ಅಂತ. ಹಾಗಾಗಿ ನಾನು ಈ ರಿಕೋಮಾ SWD ಮಷಿನನ್ನು ತಗೊಳ್ಳೋ ಯೋಚನೆ ಮಾಡಿದೆ. ಇನ್ನೊಂದು ವಿಶೇಷ ಏನಂತಂದರೆ, ನಾನು ಬೆಂಗಳೂರಿಗೆ ಹೋಗಿ ಆಫೀಸಿಗೆ ಹೋಗಿ ಮಷಿನ್ ನೋಡಿ ಬುಕ್ ಮಾಡಿರೋದಲ್ಲ, ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ. ಕೃಷ್ಣ ಸೀವಿಂಗ್ ಸೊಲ್ಯೂಷನ್ ಅವರ ಯೂಟ್ಯೂಬ್ ಚಾನೆಲ್ನ ನಾನು ಫಾಲೋ ಮಾಡ್ತೇನೆ. ನಾನು ಅಲ್ಲಿ ಸರ್ಚ್ ಮಾಡಿ ಮಷಿನ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೆ. ಹಾಗಾಗಿ ನಾನು ಫೋನ್ ಮುಖಾಂತರನೇ ಸರ್ ಜೊತೆ, ಹೇಮಂತ್ ಸರ್ ಜೊತೆ ಮಾತಾಡಿ ಮಷಿನನ್ನು ಬುಕ್ ಮಾಡಿರೋದು. ನಾನು ಮಷಿನ್ ಮನೆಗೆ ಬಂದಮೇಲೆ ನೋಡಿರೋದು. ಇನ್ನೊಂದೇನಂತಂದರೆ, ಯಾರೇ ಆಗಲಿ ಆಫೀಸಿಗೆ ಹೋಗಿನೇ ಮಷಿನನ್ನು ಬುಕ್ ಮಾಡೋ ಅವಶ್ಯಕತೆ ಏನೂ ಇರೋದಿಲ್ಲ. ಕಾಲ್ ಮುಖಾಂತರ ಕೂಡ ಸರ್ ಜೊತೆ ಮಾತಾಡಿ ಮಷಿನನ್ನು ಬುಕ್ ಮಾಡ್ಬೋದು. ಯಾಕಂತಂದರೆ ಅವರು ಅಷ್ಟು ನಂಬಿಕೆಯಿಂದ ಅವರು ಮಷಿನ್ ಡೆಲಿವರಿ ಮಾಡ್ತಾರೆ. ನಮಸ್ಕಾರ, ನಾನು ರಾಜೇಶ್ವರಿ ಅಂತ, ಭಾಗ್ಯಶ್ರೀ ಅವರ ಅಕ್ಕ. ನನ್ನ ಸಿಸ್ಟರ್ ಸ್ಕೂಲ್ ಡೇಸಿಂದನೂ ಅವಳು ಟೈಲರಿಂಗ್ ವರ್ಕ್ ಮಾಡ್ತಾ ಇದ್ದವಳು. ನಾನು ಸ್ಟಡೀಸ್ ಕಂಟಿನ್ಯೂ ಮಾಡಿದೆ, ಅವಳಿಗೆ ಸ್ಟಡಿ ಕಂಟಿನ್ಯೂ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ. ಮನೆಯಲ್ಲೆಲ್ಲ ಟೆನ್ಷನ್ ಮಾಡ್ಕೊಬಿಟ್ಟಿದ್ರು ಹೇಗೆ ಇವಳದ್ದು ಫ್ಯೂಚರ್ ಅಂತ. ಆದರೆ ಅವಳಿಗೆ ಟೈಲರಿಂಗಲ್ಲಿ ತುಂಬ ಆಸಕ್ತಿ ಇತ್ತು, ಮನೆಯಲ್ಲಿ ಟೈಲರಿಂಗ್ ಕಲಿಸಿದ್ರು, ಅವಳು ಅದನ್ನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಲು. ನನ್ನ ಕಾಲೇಜ್ ಡೇಸಲ್ಲೇ ಅವಳು ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಟೈಲರಿಂಗು. ಆಮೇಲೆ ನಂತರದ ದಿನಗಳಲ್ಲಿ ಅವಳು ಮ್ಯಾರೇಜ್ ನಂತರನೂ ಅವಳು ಟೈಲರಿಂಗನ್ನು ಮುಂದುವರಿಸಿದ್ಲು. ಅವ್ರ ಹಸ್ಬೆಂಡು ತುಂಬಾ ಸಪೋರ್ಟ್ ಮಾಡಿದರು. ಹಾಗೆ ಇವಳು ಯೂಟ್ಯೂಬಲ್ಲಿ ಕೃಷ್ಣ ಸೇವಿಂಗ್ಸ್ ಬಗ್ಗೆ ನನಗೆ ಹೇಳಿದ್ಲು, ಈ ಥರ ಮಷಿನ್ ಇದೆ ಆದರೆ ನನಗೆ ಹೆವಿ ಇನ್ವೆಸ್ಟ್ಮೆಂಟ್ ಆಗ್ತದೆ ಅಂತ. ನಾನು ಅವಳಿಗೆ ಸಪೋರ್ಟ್ ಮಾಡಿದೆ. ನಾನು ಮೊದಲಿಂದಲೂ ಅವಳಿಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದೆ. ಇದಕ್ಕೂ ಅವಳಿಗೆ ಬೆನ್ನೆಲುಬಾಗಿ ನಿಂತೆ ಅಂತಲೇ ಹೇಳ್ಬೋದು. ಅವಳಿಗೆ ತೊಂದರೆ ಇಲ್ಲ ಈಗ ಬಿಸ್ನೆಸ್, ಯಾಕಂದರೆ ಟ್ರೆಂಡಿಗೆ ತಕ್ಕಂತೆ ನಾವು ನಮ್ಮ ಬಿಸ್ನೆಸ್ಸನ್ನು ಚೇಂಜ್ ಮಾಡ್ಕೊಳ್ತಾ ಹೋಗಬೇಕು. ನೀನು ಮಾಡು, ನಡೀತದೆ ಅಂತ ಹೇಳಿದೆ. ಮಷಿನ್ನು ಎಲ್ಲರೂ ಕೊಟ್ಬಿಡ್ತಾರೆ, ಆದರೆ ನಮ್ಗೆ ಅದರ ಐಟಮ್ಸ್ ಎಲ್ಲ ಎಲ್ಲಿ ತೊಗೊಳ್ಬೇಕು ಅನ್ನೋ ಯೋಚನೆ ಇರುತ್ತಲ್ವಾ. ನಾನು ಯಾರಾದರೂ ಮಷಿನ್ ತೊಗೊಳೋದಿದ್ದರೆ ನಾನು ಕೃಷ್ಣ ಸೀವಿಂಗ್ ಸೊಲ್ಯೂಷನಲ್ಲೇ ತೊಗೊಳ್ಳೋದು ಒಳ್ಳೆಯದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ನಮಗೆ ಪ್ರತಿಯೊಂದು ಏನು ಐಟಮ್ಸ್ ಬೇಕೋ ಅದು ಎಲ್ಲ ಕೂಡ ಕೃಷ್ಣ ಸೀವಿಂಗಲ್ಲೇ ಸಿಗೋದ್ರಿಂದ ಬೇರೆ ಕಡೆ ಹುಡ್ಕೊಂಡು ಹೋಗುವಂಥ ಒಂದು ಇದು ಬರಲ್ಲ ಅಂತ. ಹಾಗಾಗಿ ಮತ್ತು ಅವ್ರ ಸರ್ವಿಸ್ ತುಂಬಾ ಚೆನ್ನಾಗಿದೆ. ನನಗೆ ಇದುವರೆಗೂ ಯಾವುದೂ ಪ್ರಾಬ್ಲಮ್ ಆಗಿಲ್ಲ ಮಷಿನಲ್ಲಿ, ಬಟ್ ಚಿಕ್ಕ ಪುಟ್ಟ ಅಂತ ಏನಾದರೂ ಇದ್ದೇ ಇರುತ್ತಲ್ವ, ಅವಾಗ ನಾನು ಯಾವುದೇ ಒಂದು ಟೈಮಲ್ಲಿ ಕಾಲ್ ಮಾಡಿದ್ರು ಕೂಡ ಅವ್ರು ಅದಕ್ಕೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಆಮೇಲೆ ಮತ್ತು ಟ್ರೈನಿಂಗ್ ಬಂದುಬಿಟ್ಟು ನಂಗೆ ಚಂದನ್ ಅವ್ರು ಬಂದಿದ್ದರು. ಚಂದನ್ ಅವ್ರು ಫಸ್ಟ್ ಭಯ, ನಂಗೆ ಮಷಿನ್ ಮುಟ್ಟೋದೇ ಭಯ ಆಗ್ತಿತ್ತು, ಅಷ್ಟು ತುಂಬ ಭಯ ಆಗಿತ್ತು. ಆಮೇಲೆ ಚಂದನ್ ಅವರು ಟ್ರೈನಿಂಗ್ ನನಗೆ ತುಂಬ ಸಿಂಪಲ್ಲಾಗಿ 2 ಡೇಸಲ್ಲೇ ಅವ್ರು ನನಗೆಲ್ಲನೂ ಹೇಳಿದ್ರು.
ತುಂಬಾ ಇದಾಗಿ ನಾನು ಇವಾಗಲಾದರೂ ನನಗೆ ಮಷಿನ್ ಅಲ್ಲಿ ಅಥವಾ ಡಿಸೈನ್ ಏನೇ ಪ್ರಾಬ್ಲಮ್ ಇದ್ರೂ ನಾನು ಚಂದನ್ ಅವರಿಗೆ ಕಾಲ್ ಮಾಡೋದು ಅವರು ನನಗೆ ರೆಸ್ಪಾನ್ಸ್ ಮಾಡ್ತಾರೆ ಲಾಕ್ಡೌನ್ ನಂತರ ಎಲ್ಲ ಬಿಸ್ನೆಸ್ ಏನು ಇಲ್ಲ ಅಂತ ಈ ಥರ ಎಲ್ಲ ಹೇಳ್ತಾರಲ್ಲ ಅದು ನನಗೆ ಆ ಥರ ಯಾವ ಪ್ರಾಬ್ಲಮ್ಸು ಆಗಲಿಲ್ಲ ನನಗೆ ಬಿಸ್ನೆಸ್ ತುಂಬಾ ಚೆನ್ನಾಗೇ ಇತ್ತು ಸಿರ್ಸಿಯಲ್ಲಿ ಎಲ್ಲರೂ ತುಂಬ ಫ್ಯಾಷನೇಬಲ್ ಆಗಿರ್ತಾರೆ ಡಿಸೈನ್ ವೆರೈಟಿ ವೆರೈಟಿ ಎಲ್ಲ ಕೇಳ್ತಾರೆ ಹಾಗಾಗಿ ಇಲ್ಲಿ ಕಸ್ಟಮರಿಗೆ ಯಾವ ರೀತಿ ಬೇಕು ಆ ರೀತಿಯಲ್ಲಿ ಮಾಡಿಕೊಡ್ಲಿಕ್ಕೆ ನಾನು 100% ಮಾಡಿಕೊಟ್ಟಿದ್ದೀನಿ ಅವರಿಗೆ ಇವಾಗ ಜನ ಚೇಂಜ್ ಕೇಳ್ತಾರಲ್ವಾ ಇವಾಗ ಡಿಸೈನು ನಾವು ಒಂದು ಡಿಸೈನ್ ತೋರಿಸ್ರೆ ಅದನ್ನು ಆ ಥರ ಬೇಕು ಈ ಥರ ಬೇಕು ಅಂತ ಕಸ್ಟಮರ್ ನಮ್ಗೆ ಹೇಳ್ತಾರೆ ನಾವು ಅವಾಗ ಅವ್ರಿಗೆ ಅದೇ ಥರನೇ ಮಾಡಿಕೊಡ್ಬೇಕಾಗತ್ತೆ ಕಸ್ಟಮರಿಗೆ ಆವಾಗ ನಾವು ಮೆಗಾ ಮ್ಯಾಮ್ ಅವ್ರಿಗೆ ಕಾಲ್ ಮಾಡಿದಾಗ ಡಿಸೈನರು ಅವ್ರು ನಮಗೆ ಒಂದು 2 ಡೇಸಲ್ಲೇ ಆ ಡಿಸೈನ ರೆಡಿ ಮಾಡಿ ಕಳಿಸ್ಬಿಡ್ತಾರೆ ಹಾಗಾಗಿ ಆ ಡಿಸೈನಿಂದು ಆ ಚಿಂತೆನೂ ನಮಗಿರಲ್ಲ ಶಿರ್ಸಿಯಲ್ಲೇ 2-3 ಜನ ಹೀಗೆ ಮಷಿನ್ ತೊಗೊಂಡವರು ಇದ್ದಾರೆ ಬಟ್ ನನಗೆ ಅದೇನು ಬಿಸ್ನೆಸ್ ಅಂದ ತಕ್ಷಣ ಕಾಂಪಿಟೇಷನ್ ಇದ್ದಿದೆ ಬಟ್ ನನಗೆ ಆ ಥರ ಏನೂ ಅನಿಸಿಲ್ಲ ನನ್ನ ಕಸ್ಟಮರ್ ನನಗಿದ್ದಾರೆ ನನಗೆ ರಿಕೋಮಾ ಮಷಿನ್ ತೊಗೊಳ್ಳೋ ಯೋಚನೆ ಇಲ್ಲಾಗಿತ್ತು ನನಗೆ ಕೃಷ್ಣ ಸೇವಿಂಗ್ ಸೊಲ್ಯೂಷನ್ ಅವರು ಮಷಿನ್ ಬಗ್ಗೆ ಹೇಳಿದಾಗ ರಿಕೋಮಾ ಮಷಿನನ್ನು ತೊಗೊಂಡೆ ಇವಾಗ ಅನಿಸ್ತಾ ಇದೆ ನಾನೇನಾದರೂ ಆ ಮಷಿನ್ ತೊಗೊಂಡಿಲ್ಲ ಆಗಿದ್ದಿದ್ರೆ ನಾನೇನೋ ಮಿಸ್ ಮಾಡ್ಕೊಳ್ತಾ ಇದ್ದೆ ಅಂತ ಇವಾಗ ಅನಿಸುತ್ತೆ ನನಗೆ ರಿಕೋಮಾ ಮಷಿನ್ ನಾನು ತೊಗೊಂಡಿದ್ದರಿಂದ ನನ್ನ ಲೈಫು ನನ್ನ ಲೈಫ್ ಸ್ಟೈಲ್ ಎರಡೂ ಚೇಂಜ್ ಆಗಿದೆ ಹಾಗಾಗಿ ನಾನು ಕೃಷ್ಣ ಸೇವಿಂಗ್ ಸೊಲ್ಯೂಷನ್ ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರಿಗೆ ತುಂಬಾ ಥ್ಯಾಂಕ್ಸ್ ನನಗೆ